ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಸಂಚಾಲಕ ಯುವ ಘಟಕದ ಮೋಹನ್ ಗೌಡರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹಲವಾರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಗಾಳಿ ತೂಗ ಬೈರು ಭೂಮಿ ನಗಲೆಂದೆ ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೆ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ದಿನ ಮಹಾತ್ಮೆಯ ಗೆಳೆಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯ ಪ್ರಧಾನ ಸಂಚಾಲಕರಾದಂತಹ ಮೋಹನ್ ಗೌಡರ ಜನ್ಮದಿನಕ್ಕೆ ಇಡೀ ರಕ್ಷಣಾ ವೇದಿಕೆಯ ಯುವ ಘಟಕದ ಎಲ್ಲ ಮುಖಂಡರು ಬಂದಿರುವಂತದ್ದು. ದೇವರವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಅವರ ಕುಟುಂಬಕ್ಕೆ ಕೊಟ್ಟು ಇನ್ನು ಕನ್ನಡ ತಾಯಿ ಭುವನೇಶ್ವರಿಯ ಸೇವೆ ಮಾಡುವಂತಹ ಶಕ್ತಿಯನ್ನು ಅವರಿಗೆ ನೀಡಲಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಆಗ್ತಿರುವ ಅನ್ಯಾಯದಲ್ಲಿ ಅವರ ಧ್ವನಿ ಇಡೀ ರಾಜ್ಯದಲ್ಲಿ ಮುಳುಗ್ಲಿ ಅಂತ ಹೇಳಿ ನಾವು ಈ ದಿನ ಆಶಿಸ್ತಿದ್ದೀವಿ. ದೇವರು ಅವ್ರ ಕುಟುಂಬವನ್ನ ಇದೇ ರೀತಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲಾ ಕಾಲಕ್ಕೂ ಸುಖವಾಗಿರ್ಲಿ ಅಂತ ಹೇಳಿ ಇಡೀ ರಕ್ಷಣಾ ವೇದಿಕೆಯ ಯುವ ಘಟಕದ ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಏನಿವತ್ತು ಮೋಹನ್ ಗೌಡರವರ ಜನ್ಮದಿನ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಅಣ್ಣ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣ ಗೌಡರ ಆಶೀರ್ವಾದ ತಗೊಂಡ್ವಿ. ನಮ್ಗೆ ದೇವ್ರಿಗಿಂತ ಹೆಚ್ಚು ಅಣ್ಣನ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆ ಈ ಒಂದು ಹುಟ್ಟುದಬ್ಬಕ್ಕೆ ಧರ್ಮಣ್ಣವರು ಕೂಡ ಬಂದು ಅವರೆಲ್ಲ ಸಂಗಡಿಗರು ಬಂದು ಮೋಹನ್ ಗೌಡರವರ ಹುಟ್ಟುಹಬ್ಬಕ್ಕೆ ಅವರು ಒಂದು ಶುಭಾಶಯ ತಿಳಿಸಿದ್ದಾರೆ. ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ. ಇಂಥ ಒಂದು ಪ್ರೋತ್ಸಾಹನೇ ನಾವೆಲ್ಲ ಕನ್ನಡದ ಹೋರಾಟ ಮಾಡಕ್ಕೆ ನಮ್ಗೆಲ್ಲ ಸ್ಫೂರ್ತಿ ಅಂದ್ರೆ ಇಂಥ ಒಂದು ಹೋರಾಟಗಾರರೇ ನಾವೆಲ್ಲ ಅವರ ಗಡಿಯಲ್ಲಿ ಬೆಳೀತಾ ಇರೋರು. ಅವ್ರನ್ನ ನೋಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳಲ್ಲಿ ನಾವೆಲ್ಲ ಭಾಗಿಯಾಗಿ ನಮ್ಮ ಕೈಲಾದಂತಹ ಶಕ್ತಿಯನ್ನ ಮೀರಿ ನಾವು ಹೋರಾಟ ಮಾಡ್ತೀವಿ. ಕನ್ನಡ ತಾಯಿನ ಉಳಿವಿಗಾಗಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಕರವೇ ಜೈ ನಾರಾಯಣ ಗೌಡರು. ಮೊದಲನೇದಾಗಿ ಹುಟ್ಟುಹಬ್ಬ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಮೊದಲು ದೇವರು ದರ್ಶನ ಮಾಡಿಕೊಂಡು ನಮಗೆ ಕಣ್ಣು ಕಾಣೋ ದೇವರು ಜೀವ ದೇವರು ನಾವು ನಂಬಿರೋ ದೇವರು ನಾರಾಯಣ ಗೌಡರನ್ನ ಹೋಗಿದ್ವಿ. ಅವ್ರ ಹತ್ರ ಆಶೀರ್ವಾದ ತಗೊಂಡು ಬಂದ್ವಿ. ಈಗ ಇತ್ತೀಚಿನ ಬೆಳವಣಿಗೆ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ನನಗೊಂದು ಸ್ಥಾನಮಾನ ಕೊಟ್ಟು ನನ್ನ ಸ್ಥಾನಕ್ಕೆ ಅರ್ಹತೆ ಅಂತ ಗುರುತಿಸಿರೋ ಮತ್ತೆ ಎಲ್ಲ ನನ್ನ ಯುವ ಘಟಕದ ಪದಾಧಿಕಾರಿಗಳು ಮತ್ತು ನನ್ನ ಆತ್ಮೀಯರು ಆಗಿರುವಂತಹ ನಮ್ಮ ಯುವ ಘಟಕದ ರಾಜ್ಯ ಸ್ಥಾನದಲ್ಲಿರುವಂತಹ ನಮ್ಮ ಧರ್ಮರಾಜ್ ಗೌಡರು ಬಂದಿದ್ರು, ವಿಶ್ ಮಾಡಿದ್ದಾರೆ. ನಂತರ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಕಾರ್ತಿಕ್ ಅವರು ಬಂದಿದ್ರು ಮತ್ತು ನಮ್ಮೆಲ್ಲ ಯುವ ಘಟಕದ
ಮುಂದಿನ ದಿನಗಳಲ್ಲಿ ಇವರ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇನ್ನೂ ನನ್ನ ಕೈಲಾದಂತ ಇನ್ನೂ ಹೆಚ್ಚಿನ ಕನ್ನಡದ ಸೇವೆಯನ್ನು ನಾನು ಮಾಡೋದಕ್ಕೆ ಸದಾ ಸಿದ್ಧ ಇರ್ತೀನಿ ಅಂತ ಈ ಕ್ಷಣದಲ್ಲಿ ಹೇಳ್ತಾ ಇಷ್ಟಪಡ್ತೀನಿ. ಆಕಾಶದ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಲುವಾಗಿ.